ಶರಣ ಶರಣಾರ್ಥಿಗಳು, ಸ್ನೇಹಿತರೆ, ಇತಿಹಾಸದ ವಿಷಯಗಳು ನಾವು ಕೆದಕ್ತಾ ಹೋದ ಹಾಗೆ ಅನೇಕ ಸತ್ಯಗಳು ಹೊರಗೆ ಬರ್ತಾ ಹೋಗ್ತವೆ. ಈ ಮಹಾರಾಷ್ಟ್ರದಲ್ಲಿ 17ನೇ ಶತಮಾನದಲ್ಲಿ ಒಂದು ಪ್ರಬಲವಾದಂಥ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂಥವರು ಛತ್ರಪತಿ ಶಿವಾಜಿ ಮಹಾರಾಜ್. ನನ್ನ ಈ ಹಿಂದಿನ ಎರಡು ವಿಡಿಯೋಗಳಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಕುರಿತು ಒಂದೆರಡು ಸಂಗತಿಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಒಂದರಲ್ಲಿ ಪುರೋಹಿತರು ಶಿವಾಜಿ ಮಹಾರಾಜರನ್ನು ಪಟ್ಟಾಭಿಷೇಕ ಮಾಡೋದಕ್ಕೆ ಯಾಕೆ ನಿರಾಕರಿಸ್ತಾರೆ ಅನ್ನುವಂಥದ್ದು. ಇನ್ನೊಂದು, ಶಿವಾಜಿ ಮಹಾರಾಜರನ್ನು ಹಿಂದೂ ಸಾಮ್ರಾಟ ಎಂದು ಬಿಂಬಿಸಿ ರಾಜಕೀಯ ಲಾಭ ಪಡ್ಕೊಳ್ಳೋ ಜನರ ಬಗ್ಗೆ ಒಂದು ಜಾಗೃತಿಯ ವಿಡಿಯೋ ಮಾಡಿದ್ದೇನೆ. ಅದರಲ್ಲಿ ಶಿವಾಜಿ ಮಹಾರಾಜರು ನಿಜವಾಗಿಯೂ ಹಿಂದೂ ಸಾಮ್ರಾಟರಾಗಿದ್ದರೆ ಅಥವಾ ಒಬ್ಬ ಜಾತ್ಯತೀತ ಅರಸ ಆಗಿದ್ದರೆ ಅನ್ನೋದನ್ನು ತಿಳಿಸಿದ್ದೀನಿ. ಇವತ್ತು ಶಿವಾಜಿ ಮಹಾರಾಜರ ಸಾವಿನ ಕುರಿತು ನಾನು ಹೇಳಬೇಕಾಗಿದೆ. ಶಿವಾಜಿ ಮಹಾರಾಜರಿಗೆ ಒಟ್ಟು 8 ಜನ ಹೆಂಡಂದಿರು. 8ನೇ ಹೆಂಡತಿ ಹೆಸರು ಸ್ವೈರಾಬಾಯಿ. ಈಕೆಯ ಮಗ ರಾಜಾರಾಮ್. ಮೊದಲನೇ ಹೆಂಡತಿಯ ಮಕ್ಕಳಲ್ಲಿ ಒಬ್ಬರಾದಂಥ ಸಂಭಾಜಿಗೆ ಶಿವಾಜಿ ಮರಣಾನಂತರ ಪಟ್ಟ ಕಟ್ಟಲಾಗ್ತದೆ. ಆದರೆ ಮಧ್ಯ ವಯಸ್ಸಿನಲ್ಲಿ 50+ ವಯಸ್ಸಿನಲ್ಲಿ ಶಿವಾಜಿ ಮಹಾರಾಜರ ದೇಹಾಂತ ಆಗ್ತದೆ. ಅವರ ಪಟ್ಟಾಭಿಷೇಕ ಮೊದಲುಗೊಂಡು ಅವರ ಆಡಳಿತದ ಉದ್ದಕ್ಕೂ ಶಿವಾಜಿ ಮಹಾರಾಜರನ್ನು ಪುರೋಹಿತ ಶಾಹಿಗಳು ಬಹಳಷ್ಟು ಕಾಡಿದ್ರು. ಅವರ ಮಧ್ಯ ವಯಸ್ಸಿನಲ್ಲಿ ಅಕಾಲಿಕ ಮರಣಕ್ಕೆ ಈಡಾಗ್ತಾರಲ್ಲ, ಇದೊಂದು ಸಂಶಯವನ್ನು ಹುಟ್ಟಾಕ್ತದೆ. ಶಿವಾಜಿ ಆಸ್ಥಾನದಲ್ಲಿದ್ದಂಥ ಪುರೋಹಿತ ಶಾಹಿ ಮಂತ್ರಿಗಳ ಕೈವಾಡ ಮತ್ತು ಅವರ 8ನೇ ಹೆಂಡತಿ ಸೋಯರಾಬಾಯಿ ತನ್ನ ಮಗ ರಾಜಾರಾಮನನ್ನು ಪಟ್ಟಕ್ಕೆ ತರಬೇಕು ಅನ್ನೋ ಕಾರಣಕ್ಕಾಗಿ ಆ ಎಲ್ಲ ಪುರೋಹಿತ ಶಾಹಿ ಮಂತ್ರಿಗಳೊಂದಿಗೆ ಸೇರಿ ಶಿವಾಜಿ ಮಹಾರಾಜರನ್ನು ವಿಷಪ್ರಾಸನ ಮಾಡಿಸ್ತಾಳೆ ಅನ್ನುವಂಥ ಊಹಾಓಪಗಳು, ಸಂದೇಹಗಳು ಕೆಲವು ಇತಿಹಾಸಕಾರರು ವ್ಯಕ್ತಪಡಿಸ್ತಾರೆ. ಯಾರು ಈ ಮಂತ್ರಿಗಳು? ಇವರಲ್ಲಿ ಅಣ್ಣಾಜಿ ಪಂತ್, ಮೋನೋಪಂತ್, ಬಾಲಾಜಿ ಚಿಟ್ನೀಸ್, ಹೀರೋಜಿ ಜಾರ್ಝಂಡ್, ರಾಹುಜಿ ಸೋಮನಾಥ್, ಇವು ಕೆಲವು ಹೆಸರುಗಳು. ಮತ್ತು ಈ ಸೋಯರಾಬಾಯಿ ಇವರ ಅಣ್ಣ, ಶಿವಾಜಿಯ ಸೈನ್ಯದಲ್ಲಿ ಆರ್ಮಿ ಚೀಫ್ ಆಗಿದ್ದಂಥ ಹಂಬೀರ್ ರಾವ್. ಹಂಬೀರ್ ರಾವ್ ಅವರ ಪಾತ್ರ ಇದರಲ್ಲಿ ಸ್ಪಷ್ಟವಾಗಿಲ್ಲ. ಆದರೆ ಸೋಯರಾಬಾಯಿ ಮತ್ತು ಈ ಎಲ್ಲ ಮಂತ್ರಿಗಳು ಸೇರಿ ಶಿವಾಜಿ ಮಹಾರಾಜರನ್ನು ವಿಷಪ್ರಾಸನ ಮಾಡಿ ಕೊಲೆ ಮಾಡ್ತಾರೆ ಅನ್ನುವಂಥ ಸಂಶಯಗಳು ಇತಿಹಾಸದಲ್ಲಿ ದಾಖಲಾಗಿವೆ. ಇದಾದಮೇಲೆ ಸಂಭಾಜಿ ಜುಲೈ 20 1680ರಲ್ಲಿ ಛತ್ರಪತಿ ಪದವಿಯನ್ನು ಸ್ವೀಕರಿಸಿ ಮರಾಠ ಸಾಮ್ರಾಜ್ಯಕ್ಕೆ ಮಹಾರಾಜನಾಗ್ತಾನೆ. ಇದು ಸೋಯರಾಬಾಯಿಗೆ ಬೇಡವಾದ ವಿಷಯ. ಸೋಯರಾಬಾಯಿ ಶಿವಾಜಿಯ ಮರಣಾನಂತರ ತನ್ನ ಮಲಮಗನ ಪಟ್ಟಾಭಿಷೇಕವನ್ನು ಸಹಿಸ್ತಿರಲಿಲ್ಲ. ಆಗ ಆಕೆ ಸಂಭಾಜಿನೂ ಕೂಡ ಆಗಸ್ಟ್ 1681ರಲ್ಲಿ ವಿಷಪ್ರಾಸನ ಮಾಡ್ತಾಳೆ. ಸಂಭಾಜಿ ಉಳಿತಾನೆ. ಈ ವಿಷಯ ಗೊತ್ತಾದ ಮೇಲೆ ಆತ ಸೋಯರಾಬಾಯಿಯನ್ನು ಕಠಿಣ ಶಿಕ್ಷೆಗೆ, ಮರಣದಂಡನೆ ಶಿಕ್ಷೆಗೆ ಒಳಪಡಿಸ್ತಾನೆ. ಆಕೆ 1681ರಲ್ಲಿ ತೀರಿ ಹೋಗ್ತಾಳೆ. ಇದು ಶಿವಾಜಿಯ ಸಾವಿನ ಕುರಿತು ಇದ್ದಂಥ ಒಂದು ಐತಿಹಾಸಿಕ ಘಟನೆ. ಶರಣ ಶರಣಾರ್ಥಿ.
ಸತ್ಯವನ್ನು ಪ್ರತಿಪಾದಿಸುವ ಜನರನ್ನು ಜಾಗೃತಗೊಳಿಸುವ ನನ್ನ ಈ ವಿಡಿಯೋಗಳನ್ನು ನೋಡುತ್ತೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋಗಳನ್ನು ನೋಡುತ್ತಾ ಇವನ್ನು ನಿಮ್ಮ ಸಮೀಪದ ಬಂಧುಗಳಿಗೆ ಸ್ನೇಹಿತರಿಗೆ ಹಂಚಿಕೊಳ್ಳಿ. ಶರಣ ಶರಣಾರ್ಥಿ.